ನಮಸ್ಕಾರ ಎಲ್ಲರೂ ವಿದ್ಯಾರ್ಥಿಗಳೇ, ಐಚ್ಛಿಕ ಕನ್ನಡ ಪಠ್ಯದಲ್ಲಿ ಪ್ರಗತಿಶೀಲ ಸಾಹಿತ್ಯ ಚಳವಳಿ ಕೆಲವು ಟಿಪ್ಪಣಿಗಳು ಎನ್ನುವ ವಿಷಯ ಕುರಿತು ನಾವು ಇಂದು ಇನ್ನೂ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಬಹಳ ಮುಖ್ಯವಾಗಿ ಪ್ರಗತಿಶೀಲ ಸಾಹಿತ್ಯದ ಒಂದು ಸ್ವಲ್ಪ ಪರಿಚಯವನ್ನು ಮಾಡಿಕೊಂಡು ಕನ್ನಡ ನಾಡಿನಲ್ಲಿ ಪ್ರಗತಿಶೀಲ ಸಾಹಿತ್ಯ ಹೇಗೆ ಬೆಳೀತು ಅನ್ನುವಂತಹ ವಿಚಾರವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ನಾನು ವಲಿ ಆರ್, ಕನ್ನಡ ಸಹಾಯಕ ಪ್ರಾಧ್ಯಾಪಕ. ಪ್ರಗತಿಶೀಲ ಸಾಹಿತ್ಯ ಸ್ವಲ್ಪ ಅದರ ಪರಿಚಯವನ್ನು ಮಾಡಿಕೊಳ್ಳೋದಾದರೆ, ಇದು ಆಧುನಿಕ ಕನ್ನಡ ಸಾಹಿತ್ಯದ ನಾಲ್ಕು ಪ್ರಮುಖ ಘಟ್ಟಗಳಲ್ಲಿ ಒಂದು. ಪ್ರಮುಖವಾದ ಘಟ್ಟವೇ ಅಂದರೆ ಅದಕ್ಕೆ ಇಲ್ಲ ಅಂಥೇಳಿ ಉತ್ತರವನ್ನು ಕೊಡಬೇಕಾಗುತ್ತೆ. ಆದರೆ ನಾಲ್ಕು ಪ್ರಮುಖ ಘಟ್ಟಗಳಲ್ಲಿ ಇದು ಒಂದು. ಯಾಕಂದರೆ ಇದು ಕೇವಲ 5-6 ವರ್ಷಗಳ ಒಂದು ಚಳುವಳಿ, ಒಂದು ಸಾಹಿತ್ಯ ಘಟ್ಟ. 1943-47 ಇದರ ಅವಧಿ ಅಂಥೇಳಿ ಜಿ ಶ್ರೀನಿವಾಸರಾಜವರು ಹೇಳಿದ್ದಾರೆ. ಅಷ್ಟೇ ಇದರ ಅವಧಿ. ಬಂಡವಾಳಶಾಹಿ, ಅಧಿಕಾರಶಾಹಿ ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳನ್ನು ಈ ಸಾಹಿತ್ಯ ಚಳುವಳಿ ವಿರೋಧಿಸುತ್ತದೆ. ಇದು ಹುಟ್ಟುಕೊಂಡಿದ್ದೆ ಹಾಗೆ. ಪಾಶ್ಚಾತ್ಯರಲ್ಲಿ ಏನು ಬಂಡವಾಳಶಾಹಿ ವರ್ಗ ಮತ್ತು ಶ್ರಮಿಕ ವರ್ಗ ಅಂಥೇಳಿ ಎರಡು ವರ್ಗವಾಯಿತು. ಬಂಡವಾಳಶಾಹಿಗಳು ಶ್ರಮಿಕರನ್ನು ಶೋಷಣೆ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಅಂತಹ ಸಂದರ್ಭದಲ್ಲಿ ಇದು ಹುಟ್ಟುಕೊಂಡಂಥದ್ದು. ಈ ಸಾಹಿತ್ಯ ಚಳುವಳಿಯ ಉದ್ದೇಶ ಏನಿತ್ತು ಅದು ಈಗಲೂ ಕೂಡ ಮುಂದುವರೆದಿದೆ. ಈಗಲೂ ಪಟ್ಟಭದ್ರ ಹಿತಾಸಕ್ತಿಗಳನ್ನು ವಿರೋಧಿಸಿದಂತಹ ಕಾವ್ಯ ಕೃಷಿ ಎಲ್ಲ ಭಾಷೆಗಳ ಸಾಹಿತ್ಯದಲ್ಲೂ ನಡೀತಾ ಇದೆ. ಬಂಡವಾಳಶಾಹಿಗಳನ್ನು, ಅಧಿಕಾರಶಾಹಿಗಳನ್ನು ವಿರೋಧಿಸಿ ಎಲ್ಲರೂ ಕೃತಿಗಳನ್ನು ಬರಿತಾ ಇದ್ದಾರೆ. ಆದರೂ ಅವರ ಶೋಷಣೆಯಿಂದ ಇನ್ನೂ ಕೂಡ ಯಾವ ರಾಷ್ಟ್ರವೂ ಮುಕ್ತವಾಗಿಲ್ಲ ಅಂಥೇಳಿ ಹೇಳ್ಬೋದಾಗಿದೆ. ಅದರಲ್ಲೂ ಭಾರತದಲ್ಲಿ ಬಂಡವಾಳಶಾಹಿಗಳ, ಅಧಿಕಾರಶಾಹಿಗಳ, ಪಟ್ಟಭದ್ರ ಹಿತಾಸಕ್ತಿಗಳ ಕಪಿಮುಷ್ಟಿ ತುಂಬ ಬಿಗಿಯಾಗಿದೆ ಅಂಥೇಳಿ ಹೇಳ್ಬೋದು. ಮಾರ್ಕ್ಸ್ವಾದವು ಪ್ರಗತಿಶೀಲ ಸಾಹಿತ್ಯದ ಮೂಲ ತಳಹದಿ. ಹೌದು, ಪ್ರಗತಿಶೀಲ ಸಾಹಿತ್ಯಕ್ಕೆ ಮೂಲ ತಳಹದಿ ಮಾರ್ಕ್ಸ್ವಾದ. ಆದರೆ ಮನಕ್ರೂರವರು ಹೇಳ್ತಾರೆ, ಮಾರ್ಕ್ಸ್ವಾದ ಇದಕ್ಕೆ ಮೂಲ ತಳಹದಿಯಲ್ಲ, ರಷ್ಯಾದಿಂದ ಬಂದಂತಹ ಮಾರ್ಕ್ಸ್ವಾದವೇ ಇದಕ್ಕೆ ಮೂಲ ತಳಹದಿ ಎಂದು ಭಾವಿಸುವಂಥವರು ಒಮ್ಮೆ ಅರಣ್ಯಕಗಳನ್ನು ಸ್ವಲ್ಪ ನೋಡಬೇಕು ಅಂಥೇಳಿ ಹೇಳ್ತಾರೆ. ಉಪನಿಷತ್ತುಗಳಿಂದ ನಾವು ಪ್ರೇರಣೆಯನ್ನು ಪಡೆದುಕೊಂಡಿದ್ದೇವೆ. ನಮ್ಮ ಸಮಾಜದ ತಳಹದಿ ನಿಂತಿರುವುದೇ ಸಮಾಜವಾದದ ಮೇಲೆ. ನಮ್ಮ ಸಮಾಜ ನಿರ್ಮಾಣವಾಗಿರುವುದೇ ಅರಣ್ಯಕಗಳ, ಉಪನಿಷತ್ತುಗಳ ಮೇಲೆ ಅಂಥೇಳಿ ಅವರು ಹೇಳ್ತಕ್ಕಂಥದ್ದನ್ನು ಇಲ್ಲಿ ನೆನಪುಕೊಳ್ಳೋಣ. ಮುಂದೆ ಅದನ್ನು ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಸಮಾಜವಾದ, ಸಮತಾವಾದ, ವಾಸ್ತವವಾದ ಹಾಗೂ ಉದಾರ ಮಾನವೀಯವಾದ ಇನ್ನೂ ಪ್ರಮುಖ ಸೈದ್ಧಾಂತಿಕ ಚಿಂತನೆಗಳಿಂದ ಈ ಪ್ರಗತಿಶೀಲ ಸಾಹಿತ್ಯ ರೂಪಗೊಂಡಿದೆ. ಇದು ಸಮಾಜವಾದದ ಮೇಲೆ ನಿಂತಿದೆ. ಸಮತಾವಾದ ಬಹಳ ಮುಖ್ಯವಾದದ್ದು. ಈ ಸಾಮ್ಯವಾದವನ್ನು, ಸಮತಾವಾದವನ್ನು ಮುಖ್ಯವಾಗಿ ಹಿನ್ನೆಲೆಯಾಗಿ ಇಟ್ಟುಕೊಂಡವರು ಅಂದರೆ ಕನ್ನಡದಲ್ಲಿ ನಿರಂಜನ. ವಾಸ್ತವವಾದ ಹಾಗೂ ಉದಾರ ಮಾನವೀಯವಾದ ಈ ಎಲ್ಲ ಸೈದ್ಧಾಂತಿಕ ಚಿಂತನೆಗಳು ಈಗಲೂ ಕೂಡ ರಚನೆಯಾಗುತ್ತಿರುವಂತಹ ಕಥೆಗಳಲ್ಲಿ, ಕಾದಂಬರಿಗಳಲ್ಲಿ, ಕಾವ್ಯಗಳಲ್ಲಿ, ನಾಟಕಗಳಲ್ಲಿ ನಾವು ಕಾಣ್ತೇವೆ. ಯಾಕಂದರೆ ಇದು ಒಂದು ಕಾಲದಲ್ಲಿ ಹುಟ್ಟಿದ ಚಿಂತನೆ ಅಂಥೇಳಿ, ಆ ಕಾಲದಲ್ಲೇ ಹುಟ್ಟಿದ ಚಿಂತನೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಅದಕ್ಕೆ ಸೀಮಿತ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಸಮತಾವಾದವನ್ನು ನಾವು ವಚನಕಾರರಲ್ಲೇ ಕಾಣ್ತೇವೆ.
ಉದಾರ ಮಾನವೀಯವಾದವನ್ನು ಕಾಣ್ತವೆ. ತತ್ವಪದಕಾರರಲ್ಲಿ ಮಾನವೀಯವಾದವನ್ನು ಕಾಣಬಹುದು. ಕೆಲವು ದಾಸರ ಕೀರ್ತನೆಗಳಲ್ಲೂ ಕೂಡ ಮಾನವೀಯವಾದ ಸಮತಾವಾದವನ್ನು ಕಾಣೋದಕ್ಕೆ ಅವಕಾಶವಿದೆ. ಆದ್ದರಿಂದನೇ ಏನು ಹೇಳ್ತೀವಿ ಅಂದರೆ, ಯಾವುದೇ ಒಂದು ಸಾಹಿತ್ಯ ಚಳುವಳಿ ಅದು ಅಷ್ಟಕ್ಕೆ ನಿಲ್ಲುವುದಿಲ್ಲ. ನವೋದಯವಾದರೂ ಕೂಡ ಅದು ಅಷ್ಟಕ್ಕೆ ನಿಂತಿಲ್ಲ. ಒಂದು ಕಾಲಘಟ್ಟದವರೆಗೆ ಅದು ಪ್ರಖರವಾಗಿ ಬೆಳಗ್ತಾ ಇತ್ತು. ಆದರೆ ಈಗಲೂ ಕೂಡ ಅದರ ಬೆಳಕು ನಮ್ಮ ಎಲ್ಲ ಕನ್ನಡ ಸಾಹಿತಿಗಳ ಮೇಲೆ ಬೀಳ್ತಾ ಇದೆ. ಹಾಗೆಯೇ ಪ್ರಗತಿಶೀಲ ಸಾಹಿತ್ಯದ ಕಿರಣಗಳನ್ನು ನಾವು ಈಗಿನ ಹಲವಾರು ಕಾದಂಬರಿಗಳ ಮೇಲೆ ಬೀಳ್ತಾ ಇರೋದನ್ನು ನಾವು ನೋಡಬಹುದಾಗಿದೆ. ಇನ್ನು ನಮ್ಮ ಕನ್ನಡ ನಾಡಿನಲ್ಲಿ ಪ್ರಗತಿಶೀಲ ಸಾಹಿತ್ಯ ಹೇಗೆ ಬೆಳೀತು ಅನ್ನೋದರ ಕುರಿತು ನೋಡೋಣ. 1943 ಕನ್ನಡ ನಾಡಿನಲ್ಲಿ ಪ್ರಗತಿಶೀಲ ಸಾಹಿತ್ಯ ಸಂಘ ಅಸ್ತಿತ್ವಕ್ಕೆ ಬಂತು. ಅದರ ಅಧ್ಯಕ್ಷರು ಆನಕ್ಕರು ಆಗಿದ್ದರು. ಕನ್ನಡ ವಿಷಯವಾಗಿ ಈ 1943 ಪ್ರಗತಿಶೀಲ ಸಾಹಿತ್ಯ ಘಟ್ಟ ಪ್ರಾರಂಭವಾಗ್ತದೆ. ಅಲ್ಲಿಂದ ಅದರ ಮುಕ್ತಾಯದ ಅವಧಿ 1947. ಅನಕ್ರು ಬಹಳಷ್ಟು ಕಾದಂಬರಿಗಳನ್ನು ಪ್ರಗತಿಶೀಲ ಸಾಹಿತ್ಯಕ್ಕೆ ಬರೆದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇದೇ 1943 ಡಿಸೆಂಬರ್ ತಿಂಗಳಲ್ಲಿ ಶಿವಮೊಗ್ಗದಲ್ಲಿ ಜರುಗಿದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಪ್ರಗತಿಶೀಲ ಲೇಖಕರ ಕೂಟವು ಕೂಡ ಜರುಗಿತು. ಅಲ್ಲಿ ಪ್ರಗತಿಶೀಲ ಲೇಖಕರೆಲ್ಲ ಕೂಡಿಕೊಂಡು ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ತಾರೆ. ಹೀಗೆ ನಮ್ಮ ಇಡೀ ಕನ್ನಡ ನಾಡಿನಾದ್ಯಂತ ಪ್ರಗತಿಶೀಲ ಸಾಹಿತ್ಯವನ್ನು ಪ್ರಚಾರ ಪಡಿಸಿದವರು ಯಾರ್ಯಾರು ಅಂದರೆ, ನಾಡಿಗೇರ್ ಕೃಷ್ಣರಾಯ, ಕುಮಾರ ವೆಂಕಣ್ಣ, ಎಸ್ ಅನಂತನಾರಾಯಣ, ಅರ್ಚಕ ವೆಂಕಟೇಶ್, ಅನಂತ ಪದ್ಮನಾಭ ಸೋಗಾಲ, ತಾರಾಸು ತಾಲೂಕಿನ ಸುಬ್ರಾಯರು, ಬಸವರಾಜ ಕಟ್ಟಿಮನಿ, ಕುಳಕುಂದ ಶಿವರಾಯ, ನಿರಂಜನ ಕುಳಕುಂದ ಶಿವರಾಯ ಮುಂತಾದವರು. ಇವರು ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಸಂಘಟನೆಯನ್ನು ಮಾಡ್ತಾರೆ. ಈ ಎಲ್ಲ ಸಾಹಿತಿಗಳು ಬಹಳಷ್ಟು ನಗರ ಪ್ರದೇಶದಿಂದ ಬಂದಂಥವರಾಗಿದ್ದಾರೆ. ಎಕ್ಸೆಪ್ಟ್ ನಮ್ಮ ಬಸವರಾಜ ಕಟ್ಟಿಮನಿಯು. ಇವರು ತಾವು ಹೆಚ್ಚು ಹೆಚ್ಚು ಕೃತಿಗಳನ್ನು ಸೃಷ್ಟಿಸ್ತಾ ಹೋಗ್ತಾರೆ. ಮಧ್ಯಮ ವರ್ಗದ ಯುವಕರನ್ನು ಇವರು ಆಶ್ರಯಿಸಿ ತಮ್ಮ ಕೃತಿಗಳನ್ನು ರಚಿಸ್ತಾರೆ. ಇವರು ಪಂಡಿತ ವರ್ಗಕ್ಕೆ ಮೆಚ್ಚಿಸುವುದಕ್ಕಾಗಿ ಕೃತಿಗಳನ್ನು ರಚಿಸಲಿಲ್ಲ. ಇದು ಒಂದು ಇವರ ಗುಣವೂ ಹೌದು, ದೋಷವೂ. ಅದು ಹೇಗೆ ಅಂದರೆ, ಗುಣ ಹೇಗೆ ಅಂದರೆ ಬಹಳಷ್ಟು ಜನ ಓದುಗರನ್ನು ಇವರು ಸೃಷ್ಟಿಸೋದು. ದೋಷ ಹೇಗೆ ಅಂದರೆ, ಬಹಳ ಅವಸರವಾಗಿ ಕೃತಿಗಳ ರಚನೆಯಾಯಿತೇನು ಅನಿಸುತ್ತೆ. ಅದು ಇವರ ದೋಷ ಅಂತ ಹೇಳಿ ಹೇಳ್ಬೋದು. ಇನ್ನು ಮುಂದುವರೆದು ನೋಡೋದಾದರೆ, ಪ್ರಗತಿಶೀಲ ಸಾಹಿತಿಗಳು ಮಧ್ಯಮ ವರ್ಗ ಮತ್ತು ಯುವಕರನ್ನು ಆಕರ್ಷಿಸಿದರು. ಅದನ್ನು ಈಗ ತಾನೆ ನಾನು ಹೇಳಿದೆ. ಕಥಾ ಸಾಹಿತ್ಯವನ್ನು ನಂಬಿಕೊಂಡಿದ್ದ ಪ್ರಗತಿಶೀಲ ಸಾಹಿತಿಗಳು ಉಷಾ, ಕಥಾಂಜಲಿ, ಜನಪ್ರಗತಿ, ವಿಶ್ವ ಕರ್ನಾಟಕ ಮುಂತಾದ ನಿಯತಕಾಯಲಿಕೆಗಳನ್ನು ಆಶ್ರಯಿಸಿದರು. ಕಥಾ ಸಾಹಿತ್ಯವನ್ನು ನಂಬಿಕೊಂಡಿದ್ರು. ಹೆಚ್ಚು ಕಥೆಗಳನ್ನು ಪ್ರಗತಿಶೀಲ ಸಾಹಿತಿಗಳು ಬರೀತಾರೆ. ಹೇಗಾಗಿದೆ ಅಂದರೆ, ನೋಡಿ, ನಿಯತಕಾಲಿಕೆಗಳನ್ನು ಆಶ್ರಯಿಸ್ತಾರೆ. ಅಲ್ಲಿ ಅವರು ಹೊಸ ಹೊಸ ಕಥೆಗಳನ್ನು ಬರೆಯುವಂಥ ಅರ್ಜೆಂಟ್ ಇರುತ್ತೆ, ಅವಸರ.
ಹಾಗೆ ಅವಸರ ಅವಸರವಾಗಿ ಸಾಹಿತ್ಯವನ್ನು ಸೃಷ್ಟಿಸಿದ್ರೇನೋ. ಯಾಕಂದರೆ ಇವರ ಸಾಹಿತ್ಯ ಸೃಷ್ಟಿಯಲ್ಲಿ ಇವರು ಗುಣಮಟ್ಟದ ಕಡೆ ಸ್ವಲ್ಪ ಗಮನವನ್ನು ಕೊಡಲಿಲ್ವೇನೋ ಅಂತೇಳಿ ಅನಿಸುತ್ತೆ. ಜೊತೆಗೆ ಈ ಪ್ರಗತಿಶೀಲ ಸಾಹಿತಿಗಳ ಒಂದು ಕೊರತೆ ಅಂತ ಹೇಳಿದ್ರೆ, ಇವರು ತುಂಬ ಕೆಲವರು ಬಡವರಾಗಿದ್ದು ಸಾಹಿತ್ಯದಿಂದ ಹಣವನ್ನು ಗಳಿಸ್ಕೊಂಡು ಬದುಕುವಂತಹ ಸ್ಥಿತಿಯಲ್ಲಿದ್ದರು, ಬರೆದು ಬದುಕುವಂತಹ ಸ್ಥಿತಿ ಬಹಳ ಕಷ್ಟ. ಬರವಣಿಗೆ ಬೇರೆಯವರ ಬದುಕನ್ನು ಕಟ್ಟಿಕೊಡಬಹುದು, ಆದರೆ ಬರವಣಿಗೆ ಆ ವ್ಯಕ್ತಿಗೆ ಬದುಕನ್ನು ಕಟ್ಟಿಕೊಡ್ತದೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿ ಯಾರು ಆಶ್ರಯದಾತರಿರುವುದಿಲ್ಲ. ಬರವಣಿಗೆ ಹವ್ಯಾಸವಾಗಬೇಕು, ಬರವಣಿಗೆಯಿಂದ ಬದುಕ್ತೀನಿ ಅನ್ನೋದಕ್ಕೆ ಈ ಒಂದು ಕಾಲಘಟ್ಟದಲ್ಲಿ ಸಾಧ್ಯವಿಲ್ಲ. ಅದು ಪ್ರಗತಿಶೀಲರ ಕಾಲಘಟ್ಟ ಅಂದರೆ 43ರಿಂದ 47ರ ಅವಧಿ ಇದೆ, ಅಲ್ಲೂ ಕೂಡ ಸಾಧ್ಯವಿರಲಿಲ್ಲ. ಈಗಲೂ ಕೂಡ ಬಡಕವಿ ಬಡ ಸಾಹಿತಿ ಎನ್ನುವ ಪದ ಬಳಕೆಯಲ್ಲಿರೋದು ಅದಕ್ಕೇನೆ. ಅವರು ಬರೆದು ಬದುಕಬೇಕಾಗಿತ್ತು, ಹಾಗಾಗಿ ಬರೆದು ನಿಯತಕಾಲಿಕೆಗಳಿಗೆ ಕಳಿಸ್ತಾ ಇದ್ರು, ಅದರಿಂದ ಒಂದಿಷ್ಟು ಹಣ ಬರ್ತಾ ಇತ್ತು. ಮತ್ತು ಈ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಇವರು ಹೆಚ್ಚು ಓದುಗರನ್ನು ಆಕರ್ಷಿಸುವಂತಹ ಸಲುವಾಗಿ ಮತ್ತು ಅವಸರ ಅವಸರವಾಗಿ ಬರೆಯುವುದರ ಸಲುವಾಗಿ ಕೆಲವು ಈ ಕೆಟ್ಟ ಒಂದು ಕೃತಿಗಳು, ಕಥೆಗಳು, ಕಾದಂಬರಿಗಳು ಅವಸರ ಅವಸರವಾಗಿ ನಿರ್ಮಾಣಗೊಳ್ತವೆ. ಮತ್ತು ನವೋದಯಕ್ಕೆ ಸೀಮಿತವಾಗಿದ್ದಂತಹ ಒಂದು ಓದುಗ ವರ್ಗವಿತ್ತು. ಕುವೆಂಪು, ಬೇಂದ್ರೆ, ಕಾರಂತರು ಮತ್ತು GSS, KS ನರಸಿಂಹಸ್ವಾಮಿ ಇವರನ್ನು ಓದುವ ಒಂದು ವರ್ಗವಿತ್ತು. ಆ ವರ್ಗವನ್ನು ಇವರು ಬಿಟ್ಟರು, ಜೊತೆಗೆ ಆ ವರ್ಗವು ಇವರನ್ನು ಬಿಡಿತು. ಯಾಕಂದರೆ ಹೆಚ್ಚು ಶಿಕ್ಷಣವನ್ನು ಪಡೆದಂಥವರು ಮತ್ತು ಶ್ರೀಮಂತ ವರ್ಗ ಇವರ ಕೃತಿಗಳನ್ನು ಓದೋದಕ್ಕೆ ಹೋಗಲಿಲ್ಲ. ಹಾಗಾಗಿ ಇವರು ಮಧ್ಯಮ ವರ್ಗದವರನ್ನು ಕಾನ್ಸಂಟ್ರೇಟ್ ಮಾಡಿ ತಮ್ಮ ಕೃತಿಗಳನ್ನು ರಚಿಸ್ತಾರೆ. ಈ ಪತ್ತೆದಾರಿ ಕಾದಂಬರಿಗಳು, ಪತ್ತೆದಾರಿ ಕಥೆಗಳು ಕೂಡ ಈ ಕಾಲದಲ್ಲಿ ರಚನೆಗೊಳ್ತವೆ. ಕೆಟ್ಟ ಅಭಿರುಚಿಯನ್ನು ಓದೋದ್ರಲ್ಲಿ ಈ ಒಂದು ಸಾಹಿತ್ಯಘಟ್ಟ ಬೆಳೆಸುತ್ತೆ. ಪತ್ತೆದಾರಿ ಕಾದಂಬರಿಗಳನ್ನು, ಕಥೆಗಳನ್ನು ಓದುವಂಥ ಅಭ್ಯಾಸ ಬೆಳೆಸುತ್ತೆ. ಅವು ತುಂಬ ರೋಮಾಂಚಕಾರಿಯಾಗಿರ್ತವೆ, ರೋಮಾಂಚನವನ್ನು ಉಂಟು ಮಾಡ್ತವೆ. ಆದರೆ ಸಮಾಜಕ್ಕೆ ಅದರಿಂದ ಏನು ಉಪಯೋಗ ಅನ್ನೋದನ್ನು ನೋಡಿದಾಗ ಅದು ಕೆಟ್ಟ ಅಭಿರುಚಿಯನ್ನು ಬೆಳೆಸ್ತದೆ ಅನ್ನೋದನ್ನು ಹೇಳಬೇಕಾಗ್ತದೆ. ಕುಳಕುಂದ ಶಿವರಾಯರ ಅಂದರೆ ನಿರಂಜನ ಅವರ ಬಣ ಸಾಮ್ಯವಾದದ ಹಿನ್ನೆಲೆಯ ನೆಲೆಯಲ್ಲಿ ನಿಂತರೆ ಅನಕ್ರೂ ಬಣ ಭಾರತೀಯ ಪುನರುಜ್ಜೀವನದ ಹಿನ್ನೆಲೆಯಲ್ಲಿ ನಿಂತುಕೊಳ್ತದೆ. ಮೂಲ ಮಾರ್ಕ್ಸ್ವಾದವನ್ನು ನಿರಂಜನ ಅವರು ಒಪ್ಪಿಕೊಂಡು ಅದರ ಹಿನ್ನೆಲೆಯಲ್ಲಿ ತಮ್ಮ ಕಾವ್ಯವನ್ನು ರಚಿಸ್ತಾರೆ, ಅಂದರೆ ತಮ್ಮ ಸಾಹಿತ್ಯ ಕೃಷಿಯನ್ನು ಮಾಡ್ತಾರೆ. ಆದರೆ ಅನಕ್ರೂರವರು ಮತ್ತು ಅವರ ಬಣ ಭಾರತೀಯ ಪುನರುಜ್ಜೀವನದ ಹಿನ್ನೆಲೆಯಲ್ಲಿ ನಿಂತುಕೊಳ್ತದೆ. ಅದಕ್ಕೆ ಅವರ ಮುಂದಿನ ಮಾತುಗಳನ್ನು ನಾವು ನೋಡ್ಬೋದು. ಸಾಹಿತ್ಯ ಮತ್ತು ಯುಗಧರ್ಮದಲ್ಲಿ ಅವರು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಸಾಮ್ಯವಾದ ಭಾರತಕ್ಕೆ ಕಾರ್ಲ್ ಮಾರ್ಕ್ಸ್ ತತ್ವದಿಂದ ರಷ್ಯಾದ ಮಾರ್ಗವಾಗಿ ಬಂತೆಂದು ಜನ ತಪ್ಪು ತಿಳಿದಿದ್ದಾರೆ. ಅಂಥವರು ಅರಣ್ಯಕಗಳನ್ನು ಸ್ವಲ್ಪ ನೋಡಬೇಕು. ನಿಜವಾಗಿಯೂ ಭಾರತ ಸಮತಾವಾದವನ್ನು, ಸಾಮ್ಯವಾದವನ್ನು ಎಲ್ಲಿಂದ ಅಳವಡಿಸ್ಕೊಳ್ತು ಅಂದರೆ ಉಪನಿಷತ್ತುಗಳಿಂದ ಅಳವಡಿಸ್ಕೊಳ್ತು. ಭಾರತ ಸಮಾಜ ಆದಿಕಾಲದಿಂದಲೂ ನಿರ್ಮಾಣವಾಗಿರುವುದು ಉಪನಿಷತ್ತುಗಳಿಂದಲೇ, ಅರಣ್ಯಕಗಳಿಂದಲೇ ಎನ್ನುವಂತಹ ಮಾತುಗಳನ್ನು ಅನಕ್ರೂರವರು ಹೇಳ್ತಾರೆ.
ಅವರು ಭಾರತೀಯ ಪುನರುಜ್ಜೀವನದ ಹಿನ್ನೆಲೆಯಲ್ಲಿ ನಿಂತು ತಮ್ಮ ಸಾಹಿತ್ಯ ಕೃಷಿಯನ್ನು ಮಾಡ್ತಾರೆ. ಎರಡು ಬಣಗಳಾಗಿ ಈ ಪ್ರಗತಿಶೀಲ ಸಾಹಿತ್ಯ ಒಡೆದು ಹೋಗುತ್ತೆ. ಹಾಗಾಗಿ ಇದು ಬೇಗ ನಶಿಸ್ತು ಅಂತಲೂ ಕೂಡ ಹೇಳಬಹುದು. ನೋಡಿ, ಇಲ್ಲಿ ಇಬ್ಬರ ಹೇಳಿಕೆಗಳನ್ನು, ಬಸವರಾಜ ಕಟ್ಟಿಮನಿ ಮತ್ತು ಅನಕ್ರೂರವರ ಹೇಳಿಕೆಗಳನ್ನು ನೋಡೋಣ. ಜೀವನ ಹಸನಾಗಬೇಕು, ಬಾಳು ಸಹ್ಯವಾಗಬೇಕು, ಮಾನವನಿಗೆ ಅವನ ನಿಜಾತ್ಮನ ಅರಿವಾಗಬೇಕೆಂಬುದೇ ಎಲ್ಲ ಪ್ರಗತಿಶೀಲ ಸಾಹಿತಿಗಳ ಬಯಕೆ. ಎಲ್ಲ ಪ್ರಗತಿಶೀಲ ಸಾಹಿತಿಗಳ ಬಯಕೆ ಏನಂದರೆ ಜೀವನ ಹಸನಾಗಬೇಕು, ಬಾಳು ಸಹ್ಯವಾಗಬೇಕು, ಮಾನವನಿಗೆ ನಿಜಾತ್ಮನ ಅರಿವಾಗಬೇಕು. ಇದು ಈಗಲೂ ಕೂಡ ಇದೆ, ಈಗಲೂ ಕೂಡ ಸಾಹಿತ್ಯ ಕೃಷಿ ಹಾಗೆ ನಡೀತಿದೆ. ಯಾಕಂದರೆ ಒಂದು ಕಾಲಘಟ್ಟದ ಒಂದು ಧ್ಯೇಯ ಅದು ಅಲ್ಲಿಗೆ ಮಾತ್ರವೇ ಮುಗಿಯೋದಿಲ್ಲ. ವಚನಕಾರರ ಒಂದು ಕಾಳಜಿ, ಅವರು ಧಾರ್ಮಿಕ ಹಿನ್ನೆಲೆಯನ್ನು ಇಟ್ಕೊಂಡು ಸಮಾಜವನ್ನು ಒಂದು ಮಾಡೋದಕ್ಕೆ ನೋಡಿದಂಥದ್ದು, ಸಮಾಜದಲ್ಲಿರುವ ಜಾತಿ ಪದ್ಧತಿಯನ್ನು ವಿರೋಧಿಸಿದ್ರು, ಅದು ಈಗಲೂ ನಡೀತಾ ಇದೆ ವಿರೋಧಿಸ್ತಕ್ಕಂಥದ್ದು. ಮತ್ತು ಸಮಾಜವನ್ನು ಒಂದು ಮಾಡಬೇಕು, ಕಟ್ಟಬೇಕು, ಎಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ಮೂಡಿಸಬೇಕು ಅನ್ನೋದು ಈಗ ಎಲ್ಲ ಸಾಹಿತಿಗಳು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ವಾಸ್ತವ ಪರಿಸ್ಥಿತಿಗೆ ಕಣ್ಣು ಕಿವಿ ತೆರೆದಿಟ್ಟು ಒಳ್ಳೆಯ ಬದುಕಿಗಾಗಿ ಹೋರಾಡುತ್ತಿರುವ ಜನತೆಗೆ ಸ್ಫೂರ್ತಿ ನೀಡುವಂತಹ ಕೃತಿಗಳನ್ನು ರಚಿಸುವುದೇ ಪ್ರಗತಿಶೀಲ. ವಾಸ್ತವ ಬದುಕಿಗಾಗಿ ಹೋರಾಡುತ್ತಿರುವ ಜನತೆಗೆ ಸ್ಫೂರ್ತಿ ನೀಡುವಂಥ ಕೃತಿಗಳನ್ನು ರಚಿಸಬೇಕು. ಬಸವರಾಜ ಕಟ್ಟಿಮನಿ ಅವರು ಹೇಳಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿಗೆ ಕಣ್ಣು ಕಿವಿಗಳನ್ನು ತೆರೆದಿಟ್ಕೊಂಡಿರಬೇಕು. ಇಲ್ಲಿ ವಾಸ್ತವ ಏನಿದೆ, ಸುಮ್ಮನೆ ಕಲ್ಪನೆಯಲ್ಲಿ ಏನೇನೋ ಹೇಳೋದಲ್ಲ. ಅಂದರೆ ಇದನ್ನು ಇವರು ನವೋದಯವನ್ನು ವಿರೋಧಿಸಿ ಹೇಳ್ತಾ ಇದ್ದಾರೆ. ನವೋದಯದಲ್ಲಿ ಹೆಚ್ಚು ಕಲ್ಪನೆ ಇತ್ತು, ವಾಸ್ತವ ಪರಿಸ್ಥಿತಿಗೆ ಅವರು ಕಣ್ಣಾಗಲಿಲ್ಲ, ಕಿವಿಯಾಗಲಿಲ್ಲ. ಅದರಿಂದ ನಾವು ವಾಸ್ತವ ಪರಿಸ್ಥಿತಿಗೆ ಕಣ್ಣು ಕಿವಿಯಾಗಬೇಕು ಮತ್ತು ಜನರಿಗೆ ಸ್ಫೂರ್ತಿ ನೀಡುವಂತಹ ಒಂದು ಕಾವ್ಯವನ್ನು ರಚಿಸಬೇಕು ಅನ್ನುವಂಥದ್ದು ಬಸವರಾಜ ಕಟ್ಟಿಮನಿಯವರ ಮಾತು. ಇದತ್ತಿಗಳ ಈ ಕಾಲದ ಅಂದರೆ ಪ್ರಗತಿಶೀಲ ಕಾಲದ ಪ್ರಮುಖ ಕೃತಿಗಳು ಅಂದರೆ ಅನಕ್ರೂರವರ ನಗ್ನಸತ್ಯ, ಶನಿ ಸಂತಾನ, ಸಂಜೆಗತ್ತಲು, ಕಬ್ಬಿಡದ ಕಾಲ, ತಾರಾಸು ಅವರ ಮುಂಜಾವಿನಿಂದ ಮುಂಜಾವು, ಮಸಣದ ಹೂ, ಬಸವರಾಜ ಕಟ್ಟಿಮನಿಯವರ ಮೋಹದ ಬಲೆಯಲ್ಲಿ, ಜರತಾರಿ ಜಗದ್ಗುರು, ಜ್ವಾಲಾಮುಖಿಯ ಮೇಲೆ, ಇನ್ನು ಮುಂತಾದ ಕಾದಂಬರಿಗಳನ್ನು ನಾವು ಪ್ರಮುಖ ಕಾದಂಬರಿಗಳು ಅಂಥೇಳಿ ಗುರುತಿಸ್ಬೋದಾಗಿದೆ. ಇನ್ನು ವಿದ್ಯಾರ್ಥಿಗಳೇ, ನಾವು ಈ ಅವಧಿಯಲ್ಲಿ ಇಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಇದು ಮುಂದಿನ ಅವಧಿಯಲ್ಲಿ ಈ ಪ್ರಗತಿಶೀಲ ಸಾಹಿತ್ಯ ಕ್ಷೀಣಿಸೋದಕ್ಕೆ ಏನು ಕಾರಣ, ಯಾಕಿದು ನಾಶವಾಯಿತು ಅನ್ನುವಂತಹ ವಿಚಾರಗಳು ಮುಂತಾದವನ್ನು ನಾವು ತಿಳ್ಕೊಳ್ಳೋಣ. ಹೆಚ್ಚಿನ ಓದಿಗಾಗಿ ನಿಮಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಲ್ಲ ಶೇಷಗಿರಿರಾವ್, ಶತಮಾನದ ಕನ್ನಡ ಸಾಹಿತ್ಯ ಜಿ ಎಚ್ ನಾಯ್ಕ್, ಕನ್ನಡ ಸಾಹಿತ್ಯ ಪುನರ್ಮೌಲೀಕರಣ ಮಾಲೆ ವರದೂರ್ ರಾಮಚಂದ್ರಪ್ಪ, ಭಾರತೀಯ ಸಾಹಿತ್ಯ ಸಮೀಕ್ಷೆ ಪ್ರಧಾನ ಸಂಪಾದಕರು ಜಿ ಎಸ್ ಸಿದ್ದಲಿಂಗಯ್ಯ, ಪ್ರಗತಿಶೀಲ ಸಾಹಿತ್ಯ ಚಳವಳಿ ಕೆಲವು ಟಿಪ್ಪಣಿಗಳು ಜಿ ಶ್ರೀನಿವಾಸ ರಾಜು ಅವರ ಲೇಖನ. ಹೀಗೆ ನೀವು ಈ ಎಲ್ಲ ಕೃತಿಗಳನ್ನು ಓದಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಡಿ ಅಂತ ಹೇಳ್ತಾ ಇದುವರೆಗೂ ನನ್ನ ತರಗತಿಯನ್ನು ಕೇಳಿದ ನಿಮಗೆ ಕೂಡ ಧನ್ಯವಾದಗಳು. ಶುಭವಾಗಲಿ.